ಮಾನ್ಯ ಸಭಾಧ್ಯಕ್ಷರೇ, ಇದು ಎಲ್ಲದಕ್ಕೂ ಕೂಡ ಕಿರೀಟ ಪ್ರಾಯಶ ಆಗಿರುವಂಥದ್ದು ನಮ್ಮ ನಾಯಕರಾದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ. ಅವರು ಅಪಾರವಾದಂಥ ಅನುಭವ, ಅವರು ನಡೆದು ಬಂದ ದಾರಿ, ಹೋರಾಟ, ಅವರು ಎಂದೂ ಕೂಡ ತಾವು ಅದನ್ನು ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಎಂದೂ ಕೂಡ ಬಿಟ್ಟವರಲ್ಲ. ಛಲ, ಧೈರ್ಯ, ಸಾಹಸ. ಈ ಸಂದರ್ಭದಲ್ಲಿ ಚರ್ಚೆ ಆಗಿದೆ, ಆದರೂ ಕೂಡ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಶಿಕಾರಿಪುರದ ಮುನ್ಸಿಪಲ್ ಮೆಂಬರಾಗಿ, ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಗಳಾಗಿ, ಎಂ ಪಿಗಳಾಗಿ ಕೆಲಸವನ್ನು ಅವ್ರು ಮಾಡಿದ್ದ. ಅವ್ರ ಒಂದು ದೊಡ್ಡತನ ಏನು ಅಂತಂದರೆ, ಜೀವನದ ಸತ್ಯ ಗೊತ್ತು, ಸಿಹಿ ಕಹಿ ಎರಡನ್ನೂ ಕೂಡ ಗೊತ್ತು. ಅಷ್ಟು ಎಲ್ಲ ನಮ್ಮ ವಯಸ್ಸಿನಷ್ಟು ಅವ್ರಿಗೆ ಅನುಭವ ಇದೆ, ಆದರೂ ಕೂಡ ಎಂದೂ ಅವರು ತೋರಿಸ್ಕೊಳ್ಳಲ್ಲ, ಆ ಹಿರಿತನವನ್ನು ತೋರಿಸ್ಕೊಳ್ಳೋದಿಲ್ಲ. ಆ ಒಂದು ಅನುಭವದ ಒಂದು ದೊಡ್ಡ ಬುತ್ತಿ ಏನಿದೆ ಅದ್ರ ಬಗ್ಗೆನೂ ತೋರಿಸ್ಕೊಳ್ಳೋದಿಲ್ಲ. ಎಲ್ಲರ ಜೊತೆಗೂ ಕೂಡ ಬೆರೆತು ಇನ್ನೊಬ್ಬರು ಕೂಡ ಸರಿ ಸಮಾನರು ಅನ್ನುವಂಥ ರೀತಿಯಲ್ಲಿ ನೋಡುವಂಥದ್ದು ಅತ್ಯಂತ ನನಗೆ ನನ್ನ ಅನುಭವದಿಂದ, ಹಲವಾರು ಜನರ ಅನುಭವದಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಅವರ ಒಂದು ಕೊಡುಗೆ ಈ ಸದನಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಅವರು ರೈತ ಬಜೆಟ್ ಮಂಡಿಸಿರುವಂಥದ್ದು ನನಗಿನ್ನ ನೆನಪಿದೆ. ಅವರು ಹಲವಾರು ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ಕೊಟ್ಟಿರುವಂಥದ್ದು ಬಡವರಿಗಾಗಿ, ರೈತರಿಗಾಗಿ. ನಾನು ಎಲ್ಲ ವಿವರಗಳನ್ನ ಹೇಳಕ್ಕೆ ಹೋಗಲ್ಲ, ಆದರೆ ಮುಖ್ಯಮಂತ್ರಿಯಾಗಿ 2008 ಪ್ರಥಮ ದಿವಸನೇ 10 HPವರೆಗೂ ರೈತರಿಗೆ ಪುಕ್ಕಟ್ಟೆ ಕರೆಂಟ್ ಕೊಡುವಂಥ ನಿರ್ಣಯ, ಅದು ದೀರ್ಘಕಾಲದಲ್ಲಿ ಬಹಳ ದೊಡ್ಡ ಸಹಾಯ ರೈತರಿಗೆ ಮಾಡಿರುವಂಥದ್ದು. ಎರಡನೇ ಬಾರಿ ಅವರು ಮೊನ್ನೆ ಮುಖ್ಯಮಂತ್ರಿ ಆದಾಗ ಮತ್ತೆ ಕಿಸಾನ್ ಸನ್ಮಾನ್ ಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯೋಜನೆಗೆ 6,000 - 4,000 ಮೊದಲನೇ ನಿರ್ಣಯ. ಅದೇ ರೀತಿ ಅವರು ಹೆಣ್ಣು ಮಕ್ಕಳಿಗೆ ಮಾಡಿರುವಂಥ ಭಾಗ್ಯಲಕ್ಷ್ಮಿ ಕಾರ್ಯಕ್ರಮ ಇರ್ಬೋದು, ಹಾಲು ಉತ್ಪಾದಕರಿಗೆ ಕೊಟ್ಟಿರುವಂಥದ್ದು ಇರ್ಬೋದು. ಅಂದರೆ ಈ ಸ್ಥಾನದಿಂದ ಬಡಪರವಾಗಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಹೇಳಿ ಎಲ್ಲ ರಾಜಕೀಯ ಪಕ್ಷಗಳಿಗೆ, ರಾಜಕಾರಣಿಗಳಿಗೆ, ನಮ್ಮಂಥವ್ರಿಗೆಲ್ಲರಿಗೂ ಕೂಡ ಅವರು ತೋರಿಸಿಕೊಟ್ಟಿದ್ದಾರೆ. ಅವರ ಕಾರ್ಯಕ್ರಮಗಳು, ಅವ್ರ ವಿಚಾರಗಳ ಪ್ರೇರಣೆಯಿಂದ ಇವತ್ತು ನಾವು 10 - 11 ಕಾರ್ಯಕ್ರಮಗಳನ್ನು ನಾವು ಇವತ್ತು ಘೋಷಣೆ ಮಾಡೋಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. 15ನೇ ವಿಧಾನಸಭೆಯಲ್ಲಿ ಅವರು ಬೇರೆ ಬೇರೆ ಪಾತ್ರದಲ್ಲಿ ಈ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದಾರೆ. ಮೊದಲು ಮುಖ್ಯಮಂತ್ರಿಗಳ ಕೆಲವೇ ದಿನ ಇದ್ದರು, ಶಾಸಕರಾದರು, ಮತ್ತೆ ಮುಖ್ಯಮಂತ್ರಿ ಆದರು, ಈಗ ಮತ್ತೆ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಆ ಒಂದು ಮಾನಸಿಕವಾಗಿರುವಂಥ ಒಂದು ಸಮತೋಲನ ಮತ್ತು ಒಂದು ರೀತಿಯಲ್ಲಿ ಗೌರವಪೂರ್ವಕವಾಗಿ, ಗ್ರೇಸ್ ಅಂತ, ಗ್ರೇಸ್ಫುಲಿ ಮುಖ್ಯಮಂತ್ರಿ ಆಗುವಾಗ ಎಷ್ಟು ಗ್ರೇಸ್ ಇತ್ತು, ಮುಖ್ಯಮಂತ್ರಿ ಸ್ಥಾನ ಬಿಡುವಾಗ ಅಷ್ಟೇ ಗ್ರೇಸ್ಫುಲಿ ಬಿಟ್ಟಿರುವಂಥದ್ದು, ಮತ್ತು ಅವರ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಏನಿದೆ ಅದನ್ನು 10 ನೋಡಿದ್ರಿಗೆ ಗೊತ್ತಾಗ್ತದೆ. ಅದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಕಲಿಯುವಂಥದ್ದಾಗಿದೆ ಅನ್ನೋಂಥ ಮಾತನ್ನು ಹೇಳಿ, ಇಷ್ಟು ಅಸ್ಮರಣೀಯವಾಗಿರುವಂಥ 15 ವಿಧಾನಸಭೆ ಭಾಳ ವೈಶಿಷ್ಟ್ಯಗಳಿಂದ ಕೂಡಿದೆ. ಅದರ ಒಂದು ಸಭಾಧ್ಯಕ್ಷ ಸ್ಥಾನ ತಾವು ಪಡ್ಕೊಂಡಿರುವಂಥದ್ದು, ತಮ್ಮ ಮಾರ್ಗದರ್ಶನ ಸಿಕ್ಕಿರುವಂಥದ್ದು ನಮ್ಮ ಒಂದು ಸೌಭಾಗ್ಯ, ಮತ್ತು ಸಭಾಧ್ಯಕ್ಷರಿಗೆ ತಾವು ಕೆಲಸ ಮಾಡಿದ್ದಕ್ಕಾಗಿ ನಾನು ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸಿ, ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಶುಭಾಶಯಗಳನ್ನು ಹೇಳಿ, ಮತ್ತೆ 16ನೇ ವಿಧಾನಸಭೆಗೆ ನಾವೆಲ್ಲರೂ ಆಯ್ಕೆ ಆಗೋಣ, ಎಲ್ಲರೂ ಕೂಡ ಇಲ್ಲಿ ವಾಪಸ್ ಬರೋಣ ಅಂತ ಹೇಳಿ ಶುಭಾಶಯಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ನ್ಯೂಸ್ ಫಾರ್